ಸುವರ್ಣ ಪ್ರತಿ ವರ್ಷ ರಾಖಿ ಕಳಿಸ್ತಾ ಇದೀನಿ ನಿಮಗೆ ಅದರ ಬಗ್ಗೆ ಕನ್ಸರ್ನ್ ಇಲ್ಲ ಸುಮ್ಮನೆ ನನ್ನ ಇಗ್ನೋರ್ ಮಾಡ್ತಿದ್ಯಾ ಟೆಲ್ ಮಿ ವಾಟ್ಸ್ ಯುವರ್ ಪ್ರಾಬ್ಲಮ್ ನಿನಗೆ ಎಷ್ಟು ಸರಿ ಕಾಲ್ ಮಾಡಿದೀನಿ ಒಂದ್ ಸರಿ ಆದರೂ ಸರಿಯಾಗಿ ಮಾತಾಡಿದ್ಯಾ ಅದಕ್ಕೋಸ್ಕರನೇ ಒಂದು ದಾರಿ ಹುಡುಕ್ತಾ ಇದ್ದೆ ಆಗ ನನಗೆ ಸಿಕ್ಕಿದ್ದು ಶ್ರಾವಣಿ ಅವತ್ತಿನ ದಿನ ರಾತ್ರಿ ನಾನಿದ್ದ ಪರಿಸ್ಥಿತಿ ನೋಡಿ ಶ್ರಾವಣಿ ನನ್ನ ಜೋಪಾನವಾಗಿ ಮನೆ ಕರ್ಕೊಂಡು ಹೋದ್ಲು ಸೂರಿನ ಮನೆಗೆ ಬಂದಾಗ ನಿನ್ನ ಮದುವೆ ವಿಚಾರ ಗೊತ್ತಾಯ್ತು ನಾನು ಇನ್ನು ಸುಮ್ಮನೆ ಇದ್ರೆ ನೀ ನನ್ನನ್ನ ಕಂಪ್ಲೀಟ್ ಆಗಿ ಮರ್ತ ಹೋಗ್ತೀಯ ಅಂತ ನನಗೆ ಭಯ ಆಯ್ತು ನಾನು ಲಾಯರ್ ಗೆ ಕಾಲ್ ಮಾಡಿದೆ ಮದುವೆ ನಿಲ್ಲಿಸೋದಿಕ್ಕೆ ಪ್ರಯತ್ನ ಮಾಡಿದೆ ಫೈನಲಿ ಕೋರ್ಟ್ ಅಲ್ಲಿ ರಿಜೆಕ್ಷನ್ ಲೆಟರ್ ನ ಫೈಲ್ ಮಾಡಿ ಮದುವೆ ನಿಲ್ಲಿಸಿದೆ ಇದಾದ ಮೇಲೂ ನೀನು ನಿನ್ನ ಹಠ ಬಿಡಲಿಲ್ಲ ಆಗ್ಲೂ ನೀನು ಒಪ್ಪಲಿಲ್ಲ ಅದಕ್ಕೆ ನಾನು ಅನಿತನ ಕರೆಸಿದ್ದು ನನಗೆ ಗೊತ್ತಿತ್ತು ಶ್ರಾವಣಿ ಅನಿತನ ಸ್ಟೋರಿ ಕೇಳಿ ಕರ್ಗೋಗ್ತಾಳೆ ಅಂತ ಮೊದಲೇ ಸಮಾಜ ಸೇವೆ ಮಾಡೋ ಬುದ್ಧಿ ಇರೋಳು ತನ್ನ ಸೌತಿನೇ ಅರ್ಧ ರಾತ್ರಿಲಿ ಮನೆ ಕರ್ಕೊಂಡು ಬರ್ತಾಳೆ ಅಂದ್ರೆ ಇನ್ನು ಬೇರೆಯವ್ರ ಕಷ್ಟಕ್ಕೆ ಸ್ಪಂದಿಸದೇ ಇರ್ತಾಳ ಖಂಡಿತ ಸ್ಪಂದಿಸೇ ಸ್ಪಂದಿಸ್ತಾಳೆ ಪೂರ್ ಶ್ರಾವಣ ಶ್ರಾವಣಿ ಒಳ್ಳೆತನ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತು ಆ ಒಳ್ಳೆತನನ ನಾನು ಜಸ್ಟ್ ಯೂಸ್ ಮಾಡ್ಕೊಂಡೆ ಅಷ್ಟೇ ಅರುಣ ಅನಿತಾನ ಒಂದ್ ಮಾಡೋದಿಕ್ಕೆ ಪ್ರಯತ್ನ ಮಾಡ್ತಾಳೆ ಅಂತ ನಾನು ಗೆಸ್ ಇದ್ದಿದ್ದು ಅರುಣ್ ಎಲ್ಲರೂ ಮುಂದೆ ಒಪ್ಕೋಬೇಕು ಅಂದ್ರೆ ಶ್ರಾವಣಿ ಹಠ ಅದೊಂದೇ ಒಂದು ಅಸ್ತ್ರದಿಂದ ಸಾಧ್ಯ ಅಂತ ನನಗೆ ಗೊತ್ತಿತ್ತು ನನ್ನ ಗೆಸ್ ಯಾವತ್ತೂ ಸುಳ್ಳಾಗಲಿಲ್ಲ ಅನಿತಾ ನೀನು ತುಂಬಾ ಚೆನ್ನಾಗಿ ನಟನೆ ಮಾಡಿದೆ ನಿನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಜೈ ಪ್ರೊಡ್ಯೂಸ್ ಮಾಡ್ತಾನೆ ನಿನ್ನ ಕೆಲಸ ಮುಗಿತು ನೀನು ಹೊರಡಬಹುದು All the best for your future. Shravani, I'm sorry. ನಾನು ನಿನ್ನ ನನ್ನ ಅಕ್ಕ ಅಂತ ಒಪ್ಪಕೋಬೇಕಾ? ನಿನ್ನಂತ ಹೆಂಗಸು ಯಾಕಾದರೂ ಭೂಮಿ ಮೇಲೆ ಬದುಕಿರ್ತಾರೋ? ಪ್ರೀತಿ ವಿಶ್ವಾಸದ ಬೆಲೆ ಗೊತ್ತಿದ್ಯಾ ನಿನಗೆ? ಬಂಧಗಳನ್ನ ಯೂಸ್ ಮಾಡಿ ಬಿಸಾಕೋದಕ್ಕೆ ಅದೇನ ಆಟದ ಸಾಮಾನು ಅನ್ಕೊಂಡಿದ್ಯಾ? ಅದಕ್ಕೆ ನಿನಗೆ ಹೆಲ್ಪ್ ಮಾಡೋದಕ್ಕೆ ನೋಡಿದ್ರು
ಆದ್ರೆ ನೀನು ವಿಷಾಕಾರ ಹಾವು ಅಂತ ಪಾಪ ಅವರಿಗೆ ಏನು ಗೊತ್ತು? ಹಾವಿಗೆ ಬಾಯಲ್ ಮಾತ್ರ ವಿಷ ಇರುತ್ತೆ, ಆದ್ರೆ ನಿನಗೆ ಮೈಯಲ್ಲ ವಿಷ. ನಾನು ಅವತ್ತು ತಗೊಂಡಿದ್ದ ನಿರ್ಧಾರದಲ್ಲಿ ಯಾವುದೇ ತಪ್ಪಿರಲಿಲ್ಲ. ನಿನ್ನಿಂದ ನಿನ್ನ ಸಂಬಂಧದಿಂದ ದೂರ ಇದ್ದಿದ್ದೆ ನನಗೆ ಒಳ್ಳೆಯದಾಗಿತ್ತು. ಇವತ್ತು ಕೂಡ ನಿನ್ನ ಬುದ್ಧಿ ಹಾಗೆ ಇದೆ. ನಿನಗೆ ಮನಸ್ಸು ಅನ್ನೋದೇ ಇಲ್ಲ. ನಿನ್ನಂತ ಸ್ವಾರ್ಥಿನ ನನ್ನ ಅಕ್ಕ ಅಂತ ನಾನು ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಹೋಗಿಲ್ಲಿಂದ ಅರುಣ್ ಸಾಕ್ ನಿಲ್ಸು. ಯಾವಾಗ್ಲೂ ನೀನು ಶ್ರಾವಣಿ ಪರಾನೇ ಮಾತಾಡ್ತೀಯಲ್ಲ, ಅವಳಿಗಾದ್ರೂ ಗೊತ್ತಾ ನೀನ್ ಅಮ್ಮ ಯಾರು ಅಂತ? ಏ ಕಾವೇರಿ, ನಮ್ಮ ಮನೆ ಇಸಿಗೆ ತಲೆ ಹಾಕ್ಬೇಡ ಅಂತ ಆವತ್ತ ಹೇಳಿದ್ದೆ. ಮತ್ ಯಾಕಮ್ಮಿ ಬಂದಿದ್ಯಾ ಮದ್ದು ಕೊಳಗೈಲಿಂದ? ನಾನು ದೀಕ್ಷಣ್ಣ ಶ್ರಾವಣಿ ಜೊತೆ ನೋಡ್ದಾಗ್ಲೇ ಅನ್ಕೊಂಡೆ. ನೀವು ಅವಳಿಗೆ ಇನ್ನೊಬ್ಳ ತಾಯಿನ ಕರ್ಕೊಂಡ್ ಬಂದಿದ್ದೀರಾ ಅಂತ. ನಿಮ್ಗಳ ಹತ್ರ ನನ್ ಮಗಳು ಬದುಕೋದಕ್ಕಾಗತ್ತಾ? ನಾನು ದೀಕ್ಷಣ್ಣ ನೋಡೋದಕ್ ಬರ್ತಿದ್ದೆ ಅಷ್ಟೇ. ನನ್ ಮೊಮ್ಮಗಳನ್ನ ನೋಡೋ ಹಕ್ಕು ನನಗೂ ಇದೆ, ಅದನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ನಾವಿಲ್ಲಿಂದ ಹೋಗೋದೇ ಬೆಟ್ರು ಅನ್ಸುತ್ತೆ. ರಾಧಾ ತಂಗಿ ಬನ್ನಿ. ಪುಷ್ಪ ನನ್ ಮಾತ್ ಕೇಳಿ. ಅಂದ್ರೆ ಬರ್ಬೇಕು ಅಮ್ಮ. ಅಮ್ಮ ನನ್ ಮಾತ್ ಕೇಳಿ. ಅರುಣ್ ನಿಂತ್ಕೋ. ಬ್ರದರ್ ಅವರೆಲ್ಲ ಹೋಗ್ತಾ ಇದಾರೆ ಬ್ರದರ್. ಅರುಣ್ ನಾನ್ ನೋಡ್ತೀನಿ. ಅಮ್ಮ ಕೊನೆಗೂ ನಿನ್ನ ಯೋಗ್ಯತೆ ಏನು ಅಂತ ಪ್ರೂವ್ ಮಾಡ್ಬಿಟ್ಟಿಯಲ್ಲ. ಬೇರೆಯವ್ರ ಜನ ಹಾಳು ಮಾಡೋದಕ್ಕೆ ಹುಟ್ಟಿದ್ಯಾ ನೀನು? ನಿಮ್ಗೆ ನಿಮ್ಮ ಮಗಳನ್ನ ಒಳ್ಳೆ ದಾರಿ ಕರ್ಕೊಂಬರೋಣ ಅಂತ ಇಲ್ಲ. ಅವಳು ಎಷ್ಟೇ ತಪ್ಪು ಮಾಡಿದ್ರು ಅವಳ ಪರವಾಗಿ ಮಾತಾಡ್ತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಅರುಣ ನಿಮ್ಮಿಂದ ದೂರ ಬಂದು ಒಳ್ಳೆ ನಿರ್ಧಾರನೇ ತಗೊಂಡ. ನಿಮ್ಮಿಬ್ಬರಿಗೂ ಎಸ್ಪೆಷಲಿ ನಿನ್ಗೆ ಜೀವನ ಏನು ಅಂತಾನೆ ಅರ್ಥ ಆಗಿಲ್ಲ. ನಾನು ಹೋಗಿ ಮಾತಾಡ್ತೀನಿ. ಎಲ್ಲ ಹೋಗಿದ್ದು ಆ ನಿಶಾ ಇಂದಾನೆ. ಪಾಪ ಅವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ನಿಶಾನೇ ಅರುಣ್ ಅಕ್ಕ.
ಅದಕ್ಕೆ ಅಲ್ವಾ ಅವನು ಇಷ್ಟು ದಿನ ನಮ್ಮ ಹತ್ರ ಏನು ಹೇಳಲಿಲ್ಲ ನಾನು ಮನೆಗೆ ಹೋಗಿ ಬೇಡ ಸೂರ್ಯ ಅಪ್ಪ ಅಮ್ಮನ ಹತ್ರ ನಾನು ಮಾತಾಡ್ತೀನಿ ಈಗ ಅರುಣ್ಗೆ ನಿಮ್ಮ ಅವಶ್ಯಕತೆ ತುಂಬಾ ಇದೆ ಪ್ಲೀಸ್ ಅವನ ಹತ್ರ ಹೋಗಿ ಸರಿ ಶ್ರವಣಿ खुशी आयता हिंदे नन प्रीतिना नन मद्वे आग हुड़गिन दूर माड़ियल इन नन हिंदे याक बिदिदिया अंत निनगे निन तम्मन मेल प्रीति अन्नोदे इल्ल मत्ते इन्नु याके ड्रामा एल्ल आड्तिदिया हेळु बाय बिडु ನಾನು ಜೈನ ಮದುವೆ ಆಗಬೇಕು ಆ ಮದುವೆನ ನೀನೇ ಮುಂದೆ ನಿಂತು ಮಾಡಬೇಕು ನಾನು ಜೈನ ಮದುವೆ ಆಗಬೇಕು ಅಂದ್ರೆ ನನ್ನ ಫ್ಯಾಮಿಲಿ ಜೊತೆ ಮದುವೆ ಮಂಟಪಕ್ಕೆ ಬರಬೇಕಂತ ಹಾಗಂತ ಅಕ್ಷಯ್ ನನಗೆ ಕಂಡೀಷನ್ ಹಾಕಿದಾನೆ ಸಹಾಯಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದಾನೆ ಪ್ಲೀಸ್ ನೀನೇ ಮುಂದೆ ನಿಂತು ನಿನ್ನ ಅಕ್ಕನ ಮದುವೆ ಮಾಡಬೇಕು ಇಲ್ಲ ಅಂದ್ರೆ ಜೈನ ನನ್ನಿಂದ ದೂರ ಮಾಡಿಬಿಡ್ತಾನೆ ದಯವಿಟ್ಟು ಅರ್ಥ ಮಾಡ್ಕೋ ಅರುಣ್ ಆರ್ ಕಿಡ್ಡಿಂಗ್ ಮೀ ನೋ ಐ ಆಮ್ ನಾಟ್ ಕಿಡ್ಡಿಂಗ್ ಯು ಆರ್ ವರ್ಷದಿಂದ ನೀನು ಕೊಟ್ಟ ಆರ್ಟಿಕಲ್ ನ ಇಟ್ಕೊಂಡು ಆ ಅಕ್ಷಯ್ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ನಾವಿಬ್ರು ಅಕ್ಕ ತಮ್ಮ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟೆ ಆದ್ರೆ ನಾನು ಒಬ್ಳೆ ಹೇಗೆ ಅಕ್ಷಯನ ಫೇಸ್ ಮಾಡೋದು ಅದಕ್ಕೆ ನಾನೇನ್ ಮಾಡ್ಲಿ ಜೈ ಜೊತೆ ನನ್ನ ಮದುವೆ ಮಾಡಬೇಕು ಅದು ನನ್ನ ಕೆಲಸ ಅಲ್ಲ ನನಗೆ ನಿಮ್ಮ ಸಾವಾಸನೇ ಬೇಡ ನೀನು ಹೀಗಂದ್ರೆ ನನ್ನ ಜೈ ಮದುವೆ ನಡೆಯೋದಿಲ್ಲ ನಾನು ಜೈನ ತುಂಬಾ ಇಷ್ಟಪಡ್ತಿದ್ದೀನಿ ಅರುಣ್ ನೀನು ಸೂರ್ಯನ್ ಬಿಟ್ಟು ಹೋಗೋದಿಕ್ಕೆ ನಿನಗೆ ಜೈ ಮೇಲಿದ್ದ ಪ್ರೀತಿ ಕಾರಣ ಅನ್ಕೊಂಡಿದ್ಯಾ ಛೀ ನಿನಗೆ ಸೂರ್ಯನ್ ಬಿಟ್ಟು ಹೋಗೋದಿಕ್ಕೆ ಪ್ರೀತಿ ಕಾರಣ ಅಲ್ಲ ದುಡ್ಡು ದುಡ್ಡು ಕಾರಣ ಆಗಿತ್ತು ಏನ್ ಕಲ್ಸ್ಕೊಟ್ಟಿದ್ಯಾ ಮಾ ನಿನ್ನ ಮಗಳಿಗೆ ಮಾನ ಮರ್ಯಾದೆ ಒಂದ್ ಚೂರು ಇಲ್ಲ ಇನ್ನೇನ್ ಮಾಡ್ಲಿ ನಾನು ನನ್ನ ಮಗಳ ಲೈಫ್ ನ ಸೆಕ್ಯೂರ್ ಮಾಡೋದಕ್ಕೆ ನೋಡ್ದೆ ಸೆಕ್ಯೂರ್ ನೋಡು ಎಷ್ಟು ಸೆಕ್ಯೂರ್ ಆಗಿದಾಳೆ ನಿನ್ನ ಮಗಳು ಅಂತ ಅಮ್ಮ ಮಗಳು ಇಬ್ರು ಬರೀ ಸ್ವಾರ್ಥದ ಕೆಲಸನೇ ಮಾಡ್ಕೊಂಡು ಬಂದ್ರಿ ನಿಮ್ಗೆ ದುಡ್ಡು ಅನ್ನಿದ್ರೆ ಅಷ್ಟೇ ಸಾಕು ಯಾರು ಬದುಕಿದ್ರೆ ಎಷ್ಟು ಸತ್ತರೆ ಎಷ್ಟು ನಿಮಗೆ ನೀವು ಸುಖವಾಗಿದ್ರೆ ಅಷ್ಟೇ ಸಾಕು ಸೂರ್ಯ ನಷ್ಟೊಂದು ಪ್ರೀತಿಸನಲ್ಲೆ ನಿನ್ನನ್ನ ರಾಣಿ ತರ ನೋಡ್ಕೋತಿದ್ದ ಆದ್ರೆ ನೀನೇನ್ ಮಾಡ್ದೆ ಮೋಸ ಮಾಡಿ ಆ ಚಿಕ್ಕ ಮಗುನು ಬಿಟ್ಬಿಟ್ಟು ಹೋದೆ ಎಷ್ಟು ನೋವು ಪಟ್ಟ ಅಂತ ನನಗೆ ಮಾತ್ರ ಗೊತ್ತು ಅವನ ಕೈಲಿ ಆ ನೋವನ್ನ ತಡ್ಕೊಳ್ಳೋಕಾಗದೆ ಹಾಗೆ ಕುಸ್ತೋದ ಗೊತ್ತಾ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ
ಕಲ್ ತರ ಆಗೋಗಿದ್ದ. ನೀನ್ ಮಾಡಿದ ತಪ್ಪಿಗೆ ಅವನ್ ಶಿಕ್ಷೆ ಅನುಭವಿಸಿದಂಗ ಆಯ್ತು. ಇನ್ನು ನೀವು ನಿಮಗೆ ದೀಕ್ಷನ್ ಮೇಲೆ ಪ್ರೀತಿ ಇದೆಯಾ? ಹಕ್ಕು ಬಗ್ಗೆ ಮಾತಾಡ್ತಿದ್ರಿ ಅಲ್ವಾ? ಆ ಚಿಕ್ಕ ಮಗುನು ನಿಮ್ಮ ಮಗಳ ತರನೇ ಮಾಡಬೇಕು ಅನ್ಕೊಂಡಿದ್ದೀರಾ? ಅದು ಮಾತ್ರ ಖಂಡಿತ ಸಾಧ್ಯ ಇಲ್ಲ. ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಹೊರಟೋಗಿ ಇಲ್ಲಿಂದ. ಅರುಣ್, ನೀನು ನನ್ನ ಅಕ್ಕ ಅಲ್ಲ. ನನ್ನ ಅಕ್ಕ ಯಾವತ್ತೋ ಸತ್ತು ಹೋದ್ಲು. ಹೊರಟೋಗಿ ಇಲ್ಲಿಂದ. ನೀವಿನ್ನೂ ಇಲ್ಲೇ ಇದ್ರೆ ನಾನ್ ಕೊಲೆಗಾರ ಆಗ್ಬೇಕಾಗುತ್ತೆ. ಹೊರಟೋಗಿ. ಈ ಮದ್ವೆಗೆ ಅಪ್ಪ ಅಮ್ಮ ಒಪ್ಕೊಳ್ತಾರ? ಏನ್ ಮಾಡೋದು? ಹೇಗ್ ಒಪ್ಸೋದೇ ಇವ್ರನ್ನ? ಅರುಣ್ ಹೇಗಿದ್ದಾನೆ ಸೂರ್ಯ? ಇವತ್ತು ಅಮ್ಮನಸಿಗೆ ತುಂಬಾ ನೋವಾಗಿರ್ಬೇಕು ಅಲ್ವಾ? ಪಾಪ, ಇದೆಲ್ಲ ನಡೀಬಾರ್ದಿತ್ತು. 6 ವರ್ಷದಿಂದ ತನ್ನ ಮನಸ್ಸಲ್ಲಿದ್ದ ಕೋಪನ ಇವತ್ತು ಒಂದೇ ಸಮನೆ ಆಚೆ ಹಾಕ್ಬಿಟ್ಟ. ನಾವಿನ್ ಮುಂದೆ ನಮ್ಮ ಮಕ್ಕಳ ಫ್ಯೂಚರ್ ಬಗ್ಗೆ ತಿಂಕೆ ಮಾಡಲ್ಲ. ಯಾಕೆ ಗೊತ್ತ ಸೂರ್ಯ, ನಮಕ್ಕೆ ನಿಮ್ಮ ಮೇಲಿದ್ದ ಕಾನ್ಫಿಡೆನ್ಸ್ ಇನ್ನು ಜಾಸ್ತಿ ಆಗಿದೆ. ಓ, ನೀನು ಅರುಣು ನಮ್ಮ ಶ್ರಾವಣಿನ ಕೃತಿಕನ್ನ ಚೆನ್ನಾಗಿ ನೋಡ್ಕೊತೀರ. ನಮಗಷ್ಟು ಸಾಕು ಸಾಕು. ನೀನು ತುಂಬಾ ಲಕ್ಕಿ ಸೂರ್ಯ, ನಿನಗೆ ಅರುಣ್ ಅಂತ ಒಳ್ಳೆ ಫ್ರೆಂಡ್ ಸಿಕ್ಕಿದಾನೆ. ಅಮ್ಮ, ಅಂದ್ರೆ ನಿಮ್ಗೆ ಈ ಸಂಬಂಧದ ಬಗ್ಗೆ ಬೇಸರ ಇಲ್ವಾ? ಇಲ್ಲೇ ಸೂರ್ಯ, ಇಲ್ಲೇ.